ಮಾರ್ವಾಡ ತಾಲೂಕು ನಮಗೆ ನಡಿ. ಯಾಕೆ ನಾವು ಈ ಎಲೆಕ್ಷನ್ ನಿಂತಂತಿದೆ ಅಂದರೆ ಇಂಡಿಪೆಂಡೆಂಟ್ ಎಲೆಕ್ಷನ್ಗೆ ನಮ್ಮ ಮಾಲೂರು ನಮ್ಮ ಹಳ್ಳಿ ಅಭಿವೃದ್ಧಿ ಆಗದಿದ್ದಕ್ಕಾಗಿ ನಾವು ಈ ಎಲೆಕ್ಷನ್ಗೆ ಇಂಡಿಪೆಂಡೆಂಟ್ ನಿಂತ್ಕೊತಾ ಇದ್ದೀವಿ. ಏನು ರೀಸನ್ ಇಲ್ಲ, ನಮ್ಮ ಮಾಲೂರು ತಾಲೂಕು ಹಳ್ಳಿ ಪಳ್ಳಿ ಯಾವ ರೋಡು ಮನೆಗಳು ಅನುಕೂಲ ಇಲ್ಲ, ನಮ್ಮ ರೈತರು ಅವ್ರಕ ಇವ್ರಕ ಬಡಬಗ್ರಕಲ್ಲನೋ, ಒಂದು ಒಂದು ಭವನ ಇಲ್ಲ, ಒಂದು ದರ್ಖಾಸ್ತು ಕಮಿಟಿ ಮೀಟಿಂಗ್ ಇಲ್ಲ, ರೈತರ ಒಂದು ಪ್ಯಾಟೆ ವರ್ಕ್ ಆಗಲಿ ಒಂದು ಅನುಕೂಲ ಇಲ್ಲ. ಅದಕ್ಕಾಗಿ ಈ ಎಲೆಕ್ಷನ್ ನಿಂತ್ಕೊಬೇಕು ಅಂತ ನಮ್ಮ ಕೋಚು ನಿಂತ್ಕೊಂಡಿದ್ದೆ. ಅದಕ್ಕೆ ನಾವು 20 ವರ್ಷದಿಂದ ಓಡಾಡಿ ಆಯಿತಾ, ಒಂದೇ ಒಂದು ಖಾತೆನೂ ಮಾಡಿಸ್ಕೊಳಕ್ಕಾಗಲ್ಲ. ಇಲ್ಲಿ ರೈತರೆಲ್ಲ ಸಾಯ್ತಾವ್ರೆ, ನಮ್ಮ ಖಾತೆ ಇಲ್ಲ ಅಂತ ಕೋರ್ಟ್ಗಳಿಂದ ಬಂದ್ರೂ ಈ ಭ್ರಷ್ಟಾಚಾರನೆಲ್ಲನೂ ತಾಲೂಕು ಆಫೀಸ್ ಆಗ್ಬೋದು, ಒಂದು ಪೊಲೀಸ್ ಸ್ಟೇಷನ್ ಆಗ್ಬೋದು, ಒಂದು ಗ್ರಾಮ ಪಂಚಾಯತಿ ಆಗ್ಬೋದು, ಯಾವುದೇ ಒಂದು ಹಳ್ಳಿ ಆಗಲಿ ನಮಗೊಂದು ಇಷ್ಟು ಕಾಪಿ ಕೊಟ್ಟಾಗ, ಒಂದು ಅರ್ಜಿ ಕೊಟ್ಟಾಗ ಅದನ್ನ ನಾವು ರೆಡಿ ಮಾಡಿ ನಿಮ್ಗೆ ಕಳಿಸ್ತೀವಿ ಅನ್ನೋಂಥದ್ದು ನನ್ನ ಉದ್ದೇಶವಾಗಿ. ಒಳ್ಳೆ ಕೆಲಸ ಮಾಡಬೇಕು, ನಮ್ಮ ರೈತರ ಕಾಲನು ನನಗೊಂದು ಓಟ್ ಕೊಡಿ ಅಂತ ಕೇಳೋಕ್ಕಾಗಿ ನಾವು ನಿಂತಿದ್ವಿ. ಗೆಲ್ಲಂತ ಭರವಸೆ ನಮ್ಮ ಕದೇ ನಮ್ಮ ಇವರು ನಮ್ಮವರು ನನ್ನ ಇವರು ನನ್ನ ಅಭಿಮಾನಿಗಳು ನನ್ನ ಓಟ್ ಕೊಟ್ಟರೆ ಸಾಕು, ನನ್ನ ಅಭಿಮಾನಿಗಳು ನನಗೆ ಓಡಬೇಕು ಅಂತ ಕೇಳೋದಕ್ಕಾಗಿ ಇವಾಗ ನಾನು ಒಂದು ಅವಕಾಶ ಕೊಡಲಿ ಅಂತ ಬಂದಿದ್ದೀನಿ. ಕಷ್ಟಗಳೆಲ್ಲ ನಾವು ಪರಿಹಾರ ಆಗಬೇಕು, ನಮ್ಮ ರೈತನಿಗೆ ಬಡಬಗ್ರಕ್ಕೆ ಅನ್ನಂಗಿದ್ರೆ ಒಂದು ಮನೆ ಹಾಕ್ಬೋದು, ಒಂದು ನೀರು ಹಾಕ್ಬೋದು, ಏನೇ ಆಗಲಿ ನಮ್ಮನ್ನ ಆ ಸಮಸ್ಯೆನ ಕೇಳಿದ್ರೆ ನಾವು ಪರಿಹಾರ ಮಾಡೋಕ್ಕೆ ರೆಡಿ ಇದ್ದೀವಿ. ನಮ್ಗೆ ಇರೋದು ಏನಿಲ್ಲ, ನಾವು ನೋಡಿ ನೋಡಿ ಸಾಕಾಗಾಗೆ ಈ ಎಲೆಕ್ಷನ್ಗೆ ಬರಬೇಕು ಅಂತ ಬಂದಿರೋದು. ನಮ್ಗೆ ಯಾರು ಹಿಂದೆ ಮುಂದೆ ನೀನು ನಿಂತ್ಕೊ ಅಂತ ಹೇಳೋಕ್ಕೂ ಏನಿಲ್ಲ, ಅವ್ರ ಪರವಾಗಿ ನಾವು ನಿಂತ್ಕೊಳ್ಳೋ ಅಂತ ನಮ್ಗೆ ಇದು ಇಲ್ಲ, ಕುತೂಹಲನೂ ಇಲ್ಲ. ಇಷ್ಟು ಮಾತ್ರ, ಈಗ ನಮ್ಮದೇ ನಮ್ಮ ಕೆಲಸಗಳು ಮಾಡಿಕೊಳ್ಳೋಕ್ಕಾಗಿಲ್ಲ. ಇಲ್ಲಿ ಈ ಭ್ರಷ್ಟಾಚಾರಗಳಿಂದ ಲಂಚ ಪಂಚದಿಂದ ನಾವು ನಿಂತ್ಕೊಬೇಕಾಗಿದೆ.